ಡಯಾಬಿಟಿಸ್ ಬಂದ ಕೂಡಲೇ ನಮಗೇನು ದೊಡ್ಡ ಸಮಸ್ಯೆ ಆಗುತ್ತೆ ಅಥವಾ ಇದ್ದಕ್ಕಿದ್ದಂಗೆ ಏನೋ ಒಂದು ರೋಗ ಬರುತ್ತೆ ಆ ಥರ ಏನೂ ಆಗಲ್ಲ. ಆ ದೃಷ್ಟಿಯಿಂದ ನೋಡಿದಾಗ ತುಂಬ ಜನ ಅದನ್ನು ಲೈಟಾಗಿ ತಗೋತಾರೆ. ಈಗ ಫಾರ್ ಎಕ್ಸಾಂಪಲ್ ಪ್ರೀ ಡಯಾಬಿಟಿಕ್ ಸ್ಟೇಟಲ್ಲಿ ಇದ್ದಾಗ, ಅಂದರೆ ಹೆಚ್ ಬಿ ಎ ಒನ್ ಸಿನ ನಾವು 5.6 to 6.4 ಈ ರೇಂಜಲ್ಲಿ ಇದ್ದಾಗ ಏನು ಹೇಳಿ ಒಂಥರ ನಾನು ಪ್ರೀ ಡಯಾಬಿಟಿಕ್ ಆಗಿದ್ದೀನಿ, ಒಂದು ಸ್ವಲ್ಪ ಜೋಪಾನವಾಗಿದ್ದರೆ ನಾನು ಆರಾಮಾಗಿರ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಬಟ್ ನಾವು ಯಾವಾಗಲೂ ಅದು ಒಂದು ಹೈ ಟೈಮ್ ನಮ್ಮ ಲೈಫ್ ಸ್ಟೈಲನ್ನು ಕರೆಕ್ಟ್ ಮಾಡೋಕ್ಕೆ ಅಂತ ನಾನು ಹೇಳೋಂಥದ್ದು. ಯಾಕೆಂತಂದರೆ ಈಗ ಪ್ರೀ ಡಯಾಬಿಟಿಕ್ ಸ್ಟೇಟಲ್ಲಿ ನಾವು ಕರೆಕ್ಷನ್ ಮಾಡಿಕೊಂಡ್ರೆ ನಾವು ಅದನ್ನು ಮುಂದೆ ಏನೂ ಆಗದೇ ಇದ್ದಂಗೆ, ಅಂದರೆ ಜಾಸ್ತಿ ಆಗದೇ ಇದ್ದಂಗೆ ನಾವು ಕಾಪಾಡ್ಕೋಬೋದು. ಬಟ್ ಹೆಚ್ಚಿನ ಸಲ ಏನಾಗುತ್ತೆ ಅಂತಂದರೆ ನಮ್ಗೆ ಆ ಸೀರಿಯಸ್ನೆಸ್, ತುಂಬ ಜನರಿಗೆ ಸೀರಿಯಸ್ನೆಸ್ ಬರೋದು ಯಾವಾಗ ಅಂತಂದರೆ ಆ ಡಯಾಬಿಟಿಕ್ ಸ್ಟೇಜಿಗೆ ಹೋದಾಗ. ಅದ್ರ ಮೊದಲು ಒಂಥರ ಅದ್ರ ಬಗ್ಗೆ ಒಂಥರ ನಿರ್ಲಕ್ಷ್ಯ ಇರುತ್ತೆ, ಓ ನಾನಿನ್ನೂ ಪ್ರೀ ಡಯಾಬಿಟಿಕಲ್ ಇದ್ದೀನಿ ಅಂತ. ಬಟ್ ಯಾವಾಗಲೂ ಒಂಥರ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ವೇರಿಯೇಷನ್ಸ್ ಇದೆ ಅಂತಾದರೆ ಯಾಕೆ ಆಗ್ತಿದೆ ಅಂತ ಅಂದ್ಕೊಂಡು ಅದಕ್ಕೆ ಸರಿಯಾಗಿ ಆಹಾರ ಸ್ವೀಕರಿಸಿದ್ರೆ ಖಂಡಿತವಾಗ್ಲೂ ಮುಂದೆ ಆಗುವ ಕಾಂಪ್ಲಿಕೇಶನ್ಸನ್ನು ನಾವು ತಡೆಗಟ್ಬೋದು. ಮೇಯ್ನಾಗಿ ಏನಂತಂದರೆ ಈ ಡಯಾಬಿಟೀಸ್ ಬಂದಾಗ ಒಂದು ಕಾಯಿಲೆ ಅಲ್ಲದೆ ಇರೋ ಕಾರಣ ಅದು ಜಸ್ಟ್ ಡಿಸಾರ್ಡರ್. ಅದರಿಂದಾಗಿ ತುಂಬ ಟೈಮ್ಗಳು ಅದನ್ನು ನಾವು ಮೇಂಟೈನ್ ಮಾಡದೆ ಹೋದಾಗ ಅಥವಾ ತುಂಬ ಕಾಲದಿಂದಾಗಿ ನಮ್ಮ ಶುಗರ್ ಲೆವೆಲ್ಸ್ ಮೇಂಟೈನ್ ಆಗದೆ ಇದ್ದಾಗ ಅದರಿಂದ ಸೈಡ್ ಎಫೆಕ್ಟ್ಸ್ಗಳು, ಅಂದರೆ ನಮಗೆ ಹಾರ್ಟ್ ಪ್ರಾಬ್ಲಮ್ಗಳು ಇರ್ಬೋದು, ಕಿಡ್ನಿ, ಲಿವರ್ ಇಂಥ ಮಸಲ್ಸ್ ಮೇಲೆ, ಇದ್ರ ಮೇಲೆಲ್ಲ ಅದ್ರ ಪರಿಣಾಮಗಳನ್ನು ತೋರಿಸ್ತಾ ಇರುತ್ತೆ. ಸೊ ಶುಗರ್ ಲೆವೆಲ್ ಮೇಂಟೈನ್ ಮಾಡೋಕ್ಕೆ ನಾವು ಗಮನ ಕೊಡ್ತಾ ಇರಬೇಕು. ಬಟ್ ನಾವು ಅದನ್ನು ಮಾಡದೇ ಇರೋದು ಯಾಕೆ ಅಂತಂದರೆ ಒಂಥರ ಇನ್ನೂ ಸ್ಟಾರ್ಟಿಂಗಲ್ಲಿ ಇದ್ದೀವಿ ಇಲ್ಲ ಅಂತ. ಸೊ ನಾನು ಯಾವಾಗಲೂ ಹೇಳ್ತೀನಿ ಏನು ಅಂತಂದರೆ, ಫಸ್ಟ್ ಗೊತ್ತಾದ ತಕ್ಷಣವೇ ಅದನ್ನು ಕರೆಕ್ಷನ್ ಮಾಡಬೇಕು. ಯಾಕೆಂತಂದರೆ ಅದನ್ನು ತುಂಬ ಟೈಮ್ ಬಿಟ್ಟಾಗ ಅದು ಬೇರೆ ಬೇರೆ ನಮ್ಮ ಆರ್ಗನ್ಸ್ ಮೇಲೆ ಪರಿಣಾಮ ಬೀರೋಂಥದ್ದು. ಹ್ಯಾಸ್ ಸಚ್ ಡಯಾಬಿಟೀಸ್ ಡಿಸೀಸ್ ಅಲ್ಲ. ಈಗ ನಮ್ಗೆ ಹೆಂಗೆ ಅಂತಂದರೆ ನಮಗೆ ಏನಾದರೂ ಒಂದು ಆದರೆ ತಕ್ಷಣ ಕಾಯಿಲೆ ಬಿದ್ದರೆ ನಾವು ಅದ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ, ಅಥವಾ ಅದಕ್ಕೆ ಏನು ಮಾಡಬೇಕು, ಔಷಧಿ ತಗೋಬೇಕಾ ಅಥವಾ ಏನು ಚೇಂಜಸ್ ಮಾಡಬೇಕು ಆ ಬದಲಾವಣೆಗಳನ್ನು ನಾವು ಮಾಡ್ತೀವಿ. ಅದೇ ನಮ್ಗೆ ಅದು ಏನು ತೋರಿಸ್ತಾ ಇಲ್ಲ. ಯಾಕೆಂತಂದರೆ ಈಗ ಫಾರ್ ಎಕ್ಸಾಂಪಲ್ ತನ್ನಿಂತಾನೇಗೆ ಬ್ಲಡ್ ನಮ್ಮದು ಓವರಾಲ್ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲದೆ ಶುಗರ್ ಲೆವೆಲ್ಸ್ ಜಾಸ್ತಿ ಆದರೆ ನಾವು ಏನೋ ಹೋಗಿ ಪದೇ ಪದೇ ಎಲ್ಲ ಏನು ಟೆಸ್ಟ್ ಮಾಡಿಸ್ಕೊಳ್ಳಲ್ಲ, ಅಥವಾ ಸಡನ್ ಆಗಿ ಒಂದು ಕಾಯಿಲೆ ಅಂತ ನೀವು ಕಾಯಿಲೆ ಬೀಳಲ್ಲ. ಯಾವಾಗ ನಾವು ಕಾಯಿಲೆ ಬೀಳ್ತೀವಿ ಆವಾಗ ಮಾತ್ರ ನಾವು ಡಾಕ್ಟರ್ಸ್ ಹತ್ರ ಹೋಗಿ ಚೆಕ್ ಮಾಡಿಸೋಂಥದ್ದು. ಸೊ ಈ ಡಯಾಬಿಟೀಸ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಎಲ್ಲೂ ಏನು ಕಾಯಿಲೆಗಳನ್ನು ತೋರಿಸಲ್ಲ. ಆದರೆ ನಾವು ಅದನ್ನು ಈಗ ಒಂದೊಮ್ಮೆ ಗೊತ್ತಾಯಿತು ಆವಾದ್ಮೇಲೂ ನಾವು ಅದನ್ನು ಇಗ್ನೋರ್ ಮಾಡಿದಾಗ ಕಾಲಕ್ರಮೇಣವಾಗಿ ಒಂದು ತುಂಬ ವರ್ಷಗಳೇ ಆ್ಯಕ್ಚುಲಿ ತಗೊಳತ್ತೆ ಬಾಡಿ ಅದನ್ನು ಒಂದು ಸಿಂಪ್ಟಮ್ಸ್ ಆಗಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇದೆ ಅಥವಾ ಕಿಡ್ನಿ, ಲಿವರ್, ಶುಗರ್ ಲೆವೆಲ್ಸ್ಗಳು ಜಾಸ್ತಿ ಆದಾಗ ಅಂದರೆ ಒಂದೇ ಸಲಿಗೆ ಅದು ತೋರಿಸದೇ ಇರ್ಬೋದು. ಬಟ್ ಕಾಲಕ್ರಮೇಣ ಅಂದರೆ ತುಂಬ ಟೈಮ್ ಆದಮೇಲೆ ನಮಗದು ಗೊತ್ತಾಗೋದು, ಓ ಇದು ನಮ್ಮ ಕಿಡ್ನಿ ಫಂಕ್ಷನಿಂಗ್ ಕಮ್ಮಿ ಆಗಿದೆ. ಆವಾಗ ನಾವು ಹೋಗಿ ನೋಡಿದಾಗ ಅಲ್ಲಿ ಡಯಾಬಿಟೀಸ್ ಇರಂಥ ಸಾಧ್ಯತೆಗಳು ಇರುತ್ತೆ, ಅಥವಾ ಲಿವರ್ ಸರಿಯಾಗಿ ಕೆಲಸ ಮಾಡದೇ ಇರೋಂಥದ್ದು, ಹಾರ್ಟ್ ಕೆಲಸ ಸರಿ ಮಾಡದೇ ಇರೋಂಥದ್ದು. ಸೊ ಇದಕ್ಕೆ ಯಾಕೆ ಕಾರಣ ಅಂತ ಹುಡುಕ್ತಾ ಹೋದಾಗ ಇಲ್ಲಿ ಶುಗರ್ ಲೆವೆಲ್ಸ್ ಅಂತ ಉತ್ತರ ಸಿಗತ್ತೆ ನಮಗೆ. ಶುಗರ್ ಲೆವೆಲ್ಸ್ ಹ್ಯಾಸ್ ಸಚ್ ನಮ್ಮ ದೇಹನ ಏನು ಮಾಡಲ್ಲ, ಅಂದರೆ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ರೋಗ ನಮಗೆ ಉತ್ಪತ್ತಿ ಆಗಲ್ಲ. ಕಾಲಕ್ರಮೇಣದಲ್ಲಿ ನಮಗೆ ಯಾವುದೋ ಒಂದು ಸಮಸ್ಯೆಗಳು ಶುರು ಆಗಂಥದ್ದು. ಸೊ ನಾವು ಯಾವಾಗಲೂ ಹೇಳ್ತೇವೆ ಡಯಾಬಿಟೀಸ್ ಲೈಕ್ ಅ ಸ್ಲೋ ಕಿಲ್ಲರ್. ಅದು ಹ್ಯಾಸ್ ಸಚ್ ಅದು ಯಾವುದು ಏನನ್ನು ಮಾಡಲ್ಲ, ಬಟ್ ಸ್ಲೋ ಆಗಿ ಬೇರೆ ಬೇರೆ ಆರ್ಗನ್ಸ್ಗಳನ್ನು ಒಂಥರ ತಿನ್ನಕ್ಕೆ ಶುರು ಮಾಡೋದು. ತಿನ್ನಕ್ಕೆ ಶುರು ಮಾಡೋದಂದರೆ ಅದರ ಆ್ಯಕ್ಟಿವಿಟಿನ, ಅಂದರೆ ಫಂಕ್ಷನನ್ನು ಕಮ್ಮಿ ಮಾಡ್ತಾ ಹೋಗೋದು. ನೀವು ತುಂಬ ಸಲ ಗಮನಿಸ್ಬೋದು, ವಯಸ್ಸಾಗ್ತಿದ್ದಂಗೆ ಮಸಲ್ಸ್ ಎಲ್ಲ ಒಂಥರ ತುಂಬ ಸಣ್ಣ ಆದಂಗೆ ಅನ್ಸೋದು. ನೀವು ಒಬ್ಬ ವ್ಯಕ್ತಿನ ನೋಡಿದಾಗ ಏನೋ ಕಾಯಿಲೆ ಬಂದಿದೆಯೇನೋ ಅಥವಾ ತುಂಬ ಸಣ್ಣ ಆಗಿದ್ದಾರೆ, ನಾವು ಏನು ಅಂದ್ಕೋತೀವಿ ಅದು ಬೋನ್ಸ್ ಎಲ್ಲ ತುಂಬ ವೀಕ್ ಆಗಿದೆ ಅಂತ ಹೇಳಿ ನಾವು ಮಾತಾಡ್ಕೋತೀವಿ. ಆದರೆ ಅದು ಬೇಸಿಕಲಿ ಮಾಂಸ ಖಂಡ ಆ್ಯಕ್ಚುಲಿ ತಿಂತಾ ಹೋಗೋಂಥದ್ದು. ಶುಗರ್ ಲೆವೆಲ್ಸ್ ಏನು, ಡಯಾಬಿಟೀಸ್ ಏನಿದೆ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಅವರ್ ಮಸಲ್ಸ್, ಮಸಲ್ಸನ್ನು ಕಮ್ಮಿ ಮಾಡುತ್ತೆ. ಸೊ ಓವರಾಲ್ ಯಾವಾಗಲೂ ಬಾಡಿಯಲ್ಲಿ ಮಸಲ್ಸ್ ಜಾಸ್ತಿ ಇರಬೇಕು, ಫ್ಯಾಟ್ ಕಮ್ಮಿ ಇರಬೇಕಾಗಿರೋಂಥದ್ದು. ಆದರೆ ಈ ಶುಗರ್ ಲೆವೆಲ್ಸನ್ನು ಸರಿಯಾಗಿ ಮೇಂಟೈನ್ ಮಾಡದೇ ಇದ್ದಾಗ ಮಸಲ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಈ ಮಸಲ್ಸನ್ನು ಇಂಪ್ರೂವ್ ಮಾಡಬೇಕು ಅಂತಂದರೆ ನಮ್ಮ ಪ್ರೋಟೀನ್ ಇಂಟೇಕ್ ಚೆನ್ನಾಗಿರಬೇಕು, ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿರಬೇಕು, ಶುಗರ್ ಲೆವೆಲ್ಸನ್ನು ನಾವು ಮೇಂಟೈನ್ ಮಾಡಬೇಕು. ಇದು ಮೂರು ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು. ಸೊ ಈಗ ಫಿಸಿಕಲ್ ಆ್ಯಕ್ಟಿವಿಟಿ ಅಂತಂದರೆ ನಾವು ದಿವಸ ಏನಾದರೂ ಒಂದು ಬೇಸಿಕ್ ಆ್ಯಕ್ಟಿವಿಟಿ ಲೈಕ್ ವಾಕಿಂಗ್ ಇರ್ಬೋದು ಅಥವಾ ಯೋಗ ಮಾಡೋದು ಅಥವಾ ಏನೋ ಒಂದು ಎಕ್ಸಸೈಸ್ ಮಾಡೋಂಥದ್ದು. ಸೊ ಈ ಥರ ಆ್ಯಕ್ಟಿವಿಟಿ ಇಟ್ಕೊಂಡಾಗ ಒಂದು ಮಸಲ್ ಆ್ಯಕ್ಟಿವ್ ಆಗಿರೋಂಥದ್ದು. ಜೊತೆಗೆ ನಮ್ಮ ಆಹಾರದ ಮೇಲೆ, ಅಂದರೆ ಪ್ರೋಟೀನ್ಸನ್ನು ನಾವು ಹೇಗೆ ತಗೋತೀವಿ ಅದ್ರ ಮೇಲೂ ನಮ್ಮ ಮಸಲ್ಸ್ ಡಿಪೆಂಡ್ ಆಗಿ.
ಆಗಿರುವಂಥದ್ದು. ನಮ್ಮ ಮಾಂಸ ಖಂಡಗಳು ಚೆನ್ನಾಗಿ ಗಟ್ಟಿಮುಟ್ಟಾಗಿರಬೇಕು ಅಂತಂದರೆ ನಾವು ಚೆನ್ನಾಗಿ ಪ್ರೋಟೀನ್ ತಗೋಬೇಕು. ಸೊ ಈ ಪ್ರೋಟೀನ್ ಯಾವುದು ಅಂತಂದರೆ ನಮ್ಮ ಬೇಳೆಕಾಳುಗಳಿರ್ಬೋದು, ಮೊಟ್ಟೆ ಅಥವಾ ಮಾಂಸಾಹಾರ ಪದಾರ್ಥಗಳು ಏನಿದೆ ಅವುಗಳೆಲ್ಲ ಈ ಪ್ರೋಟೀನ್ಸ್ಗಳು ಇರೋಂಥದ್ದು. ಈ ಪ್ರೋಟೀನ್ಸ್ಗಳು ತಿನ್ನೋದು ತುಂಬ ಮುಖ್ಯ. ತುಂಬ ಸಲ ಏನಾಗುತ್ತೆ ಅಂತಂದರೆ ಈಗ ಎಸ್ಪೆಷಲಿ ಈಗ ವೆಜಿಟೇರಿಯನ್ಸ್ ಇರ್ಬೋದು, ಅವ್ರಿಗೆ ಏನಾಗಿರುತ್ತೆ ಅಂತಂದರೆ ಪ್ರೋಟೀನ್ಸ್ ಬರೀ ಬೇಳೆಕಾಳುಗಳಲ್ಲಿರುತ್ತೆ, ಅದು ತುಂಬ ಮನೆಗಳಲ್ಲಿ ಪ್ರತಿನಿತ್ಯ ಅದನ್ನು ಬಳಸಲ್ಲ, ಆವಾಗ ಪ್ರೋಟೀನ್ ಇಂಟೇಕ್ ಕಮ್ಮಿ ಆಗುವ ಸಾಧ್ಯತೆಗಳಿದೆ. ನಾವು ತುಂಬ ಸಲ ನನಗೆ ಒಂದು ಪ್ರಶ್ನೆ ಬರುತ್ತೆ, ಅಥ್ಲೀಟ್ ಈಗ ವೆಜಿಟೇರಿಯನ್ ಸಸ್ಯಾಹಾರಿಗಳು ಸ್ಪೋರ್ಟ್ಸ್ ಪರ್ಸನ್ಸ್ಗಳು ಬಂದಾಗ ಕೇಳ್ತಾರೆ ನಾನು ಮೊಟ್ಟೆ ತಿನ್ನಲೇಬೇಕಾ ಅಂತ. ನಾನು ಹೇಳ್ತೀನಿ ಇಲ್ಲ, ಖಂಡಿತವಾಗ್ಲೂ ಮೊಟ್ಟೆ ತಿನ್ನಬೇಕು ಅಂತೇನು ಇಲ್ಲ, ಅಥವಾ ನಾನ್ ವೆಜ್ ತಿನ್ನಲೇಬೇಕು ಅಂತಿಲ್ಲ. ಪ್ರೋಟೀನ್ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅದನ್ನು ಸಸ್ಯಾಹಾರದ ಮುಖಾಂತರ ನಾವು ತಿನ್ನಕ್ಕೆ ಸಾಧ್ಯ ಇದೆ. ಆದರೆ ಆ ಪ್ಲಾನಿಂಗ್ ಇರಬೇಕು, ಅಂದರೆ ಪ್ರತಿನಿತ್ಯ ಒಂದು ಪಾರ್ಟ್ ನಾವು ಯಾವುದಾದ್ರೂ ಬೇಳೆ ಯಾವುದಾದ್ರೂ ಕಾಳುಗಳನ್ನು ನಮ್ಮ ಇದು ಆಹಾರದಲ್ಲಿ ಸ್ವೀಕರಿಸಬೇಕು. ಈಗ ಸಾಂಬಾರು ಮಾಡಿದಾಗ ನಾವು ಬೇಳೆ ಬಳಸ್ತೀವಿ, ಅದೇ ಥರ ನಾವು ಬೇರೆ ಬೇರೆ ರೂಪದಲ್ಲಿ ಅದನ್ನು ಸ್ವೀಕರಿಸ್ಬೋದು. ಕೆಲವೊಂದ್ಸಲಿ ಈಗ ಸತ್ತು ಪುಡಿ ಅಂತ ಬರುತ್ತೆ, ಅಂದರೆ ಪೌಡರ್ ಮಾಡಿ ಇಟ್ಕೊಳ್ಳೋಂಥದ್ದು, ಅಂತಹ ಪೌಡರ್ಗಳನ್ನು ಯೂಸ್ ಮಾಡೋಂಥದ್ದು ಅಂದರೆ ಪ್ರೋಟೀನ್ ಪೌಡರ್. ಈಗ ಎಲ್ಲ ನಮ್ಮ ನಟ್ಸ್ಗಳನ್ನು ಅಂದರೆ ಈಗ ಬಾದಾಮಿ ಗೋಡಂಬಿ ಅವುಗಳನ್ನೆಲ್ಲ ಸೇರಿಸಿ ಒಂದು ಪುಡಿ ಮಾಡಿ ಇಟ್ಕೊಳ್ಳೋಂಥದ್ದು, ಅಥವಾ ಒಂದಿಷ್ಟು ಬೇಳೆ ಕಾಳುಗಳನ್ನೆಲ್ಲ ಹುರಿದು ಪುಡಿ ಮಾಡಿ ಇಟ್ಕೊಳ್ಳೋಂಥದ್ದು. ಈ ಮೊದಲಿನ ಕಾಲದಲ್ಲೆಲ್ಲ ಇದನ್ನು ಹುರುಳಿ ಕಾಳನ್ನು ಹುರಿದ್ಬಿಟ್ಟು ಪುಡಿ ಮಾಡಿ ಅದನ್ನು ಬಳಸೋದು ಗಂಜಿ ಥರ ಮಾಡ್ಕೊಂಡು ಕೊಡುವ ಅಭ್ಯಾಸ ಇತ್ತು. ಸೊ ಈ ಥರದಲ್ಲಿ ಒಂದು ಪ್ಲ್ಯಾಂಡಾಗಿ ಮಾಡಿದಾಗ ಖಂಡಿತವಾಗ್ಲೂ ಸಸ್ಯಾಹಾರಿಗಳು ತಮ್ಮ ಪ್ರೋಟೀನ್ ಇಂಟೇಕ್ಗಳನ್ನು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಇದೆ. ಈವನ್ ನಾನ್ ವೆಜಿಟೇರಿಯನ್ಸ್ ಯಾರೇ ಆಗಿರಲಿ ಈಗ ಡಯಾಬಿಟೀಸ್ ಇದ್ದಾಗ ನಾವು ಯಾವಾಗಲೂ ಹೇಳ್ತೀವಿ ಚೆನ್ನಾಗಿ ಪ್ರೋಟೀನ್ಸ್ ತಿನ್ನಬೇಕು ಅಂತ. ಯಾಕೆಂತಂದರೆ ಕಾರ್ಬೋಹೈಡ್ರೇಟ್ಸ್ ತಿಂದಾಗ ಯಾವಾಗಲೂ ಸ್ಪೈಕ್ ಆಗುತ್ತೆ, ಅದೇ ಪ್ರೋಟೀನ್ಸ್ ಜೊತೆಲಿ ತಿಂದಾಗ ಪ್ರೋಟೀನ್ಸನ್ನು ಜೀರ್ಣ ಮಾಡಿ ಆಮೇಲೆ ನಮ್ಮ ಕಾರ್ಬೋಹೈಡ್ರೇಟ್ಸನ್ನು ಜೀರ್ಣ ಮಾಡ್ಕೊಳ್ಳೋಂಥದ್ದು. ಸೊ ನಾವು ಯಾವ ಪ್ಯಾಟರ್ನಲ್ಲಿ ತಿಂತೀವಿ ಅದು ತುಂಬ ಇಂಪಾರ್ಟೆಂಟ್ ಶುಗರ್ ಲೆವೆಲ್ಸ್ ಮೇಂಟೈನ್ ಮಾಡೋಕ್ಕೆ. ಈ ಥರ ನಾವು ಪ್ರೋಟೀನ್ಸನ್ನು ಮಿಕ್ಸ್ ಮಾಡಿ ತಿಂದಾಗ ಬರೀ ಅನ್ನ ತರಕಾರಿ ಮಾತ್ರ ಅಲ್ಲ, ಈ ಥರ ಬೇಳೆ ಕಾಳುಗಳನ್ನು ಸೇರಿಸಿ ತಿಂದಾಗ ಒಂದು ಮೂರು ಕಾಂಪೊನೆಂಟ್ಸ್ ಒಟ್ಟಿಗೆ ಜೊತೆಗೂಡಿದಾಗ ನಮ್ಮ ಶುಗರ್ ಲೆವೆಲ್ಸನ್ನು ನಾವು ಸ್ಟ್ರೇಟಾಗಿ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಇದೆ, ಗ್ಲೂಕೋಸನ್ನು ಬ್ಯಾಲೆನ್ಸ್ ಮಾಡ್ಬೋದು. ಈ ಥರ ಬ್ಯಾಲೆನ್ಸ್ ಆದಾಗ ನಮ್ಮ ಮಸಲ್ಸನ್ನು ನಾವು ರೆಸ್ಟೋರ್ ಮಾಡ್ಕೋಬೋದು. ಯಾಕೆಂತಂದರೆ ಮಸಲ್ಸ್ ಲಾಸ್ ಆಗದೆ ಇದ್ದಂಗೆ ನಾವು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಸೊ ಓವರಾಲ್ ನಮ್ಮ ಮಸಲ್ ಲಾಸ್ ಆಗಬಾರ್ದು ಅಂತಾದರೆ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿಟ್ಕೋಬೇಕು, ಪ್ಲಸ್ ನಾವು ತಿನ್ನುವ ಪದಾರ್ಥದ ಆಹಾರದ ಬಗ್ಗೆ ಪ್ರೋಟೀನ್ಸ್ ಇಂಟೇಕ್ ಬಗ್ಗೆ ನಾವು ಗಮನ ಹರಿಸ್ಬೇಕು. ಮೇನ್ಲಿ ನಾವು ನಮ್ಮ ಬೇಳೆಕಾಳುಗಳು ಯಾವುದೇ ಫಾರ್ಮ್ ಇರ್ಬೋದು, ಅದು ಪೌಡರ್ ಬೇಯಿಸಿದ್ದೇ ಆಗಬೇಕು ಅಂತೇನೂ ಇಲ್ಲ, ಈಗ ಮೊಳಕೆ ಬರೆಸಿ ಅದನ್ನು ಬೇಯಿಸಿ ತಿನ್ನೋಂಥದ್ದು ಇರ್ಬೋದು, ಅಥವಾ ಪುಡಿಗಳನ್ನು ಮಾಡಿ ಇಟ್ಕೊಂಡು ಅದನ್ನು ಬಳಸ್ಕೊಳ್ಬೋದು. ಜೊತೆಗೆ ಈಗ ನಾವು ಪನ್ನೀರ್ ಇರ್ಬೋದು ಅಥವಾ ಈಗ ಸೋಯಾದಿಂದ ಮಾಡ್ತಾ ಅಂಥ ಟೋಫು ಸಿಗೋಂಥದ್ದು, ಇವುಗಳನ್ನೆಲ್ಲ ನಾವು ಪ್ರತಿನಿತ್ಯ ಯಾವುದಾದ್ರೂ ಒಂದು ಫಾರ್ಮ್ ಎಲ್ಲನೂ ತಿನ್ನಬೇಕು ಅಂತಲ್ಲ, ಯಾವುದಾದ್ರೂ ಒಂದು ಸೋರ್ಸನ್ನು ನಾವು ತಿಂತಾ ಹೋದರೆ ನಮ್ಮ ದೇಹಕ್ಕೆ ಬೇಕಾಗುವಂತಹ ಪ್ರೋಟೀನನ್ನು ನಾವು ಮೀಟ್ ಮಾಡೋಕ್ಕೆ ಸಾಧ್ಯ ಇದೆ. ಸೊ ಈ ಮುಖಾಂತರ ಶುಗರ್ ಸ್ಪೈಕನ್ನು ಕಂಟ್ರೋಲ್ ಮಾಡಿ ನಾವು ಮಸಲ್ಸನ್ನು ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. Click on the bell icon to watch our latest videos.